ಮಹಾನ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಕ್ಲಿಕ್ ನಿಪ್ಪಾಣಿಯಲ್ಲಿ ತೈಲ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ ಪಂಪ್ಗಳಲ್ಲಿ ಮೋದಿ ಸರ್ಕಾರದ ವಿರುದ್ಧ ಘೋಷಣೆ ಪೆಟ್ರೋಲ್ ಡೀಸೆಲ್ ಬೆಲೆ ದಿನೇ ದಿನೇ ಮತ್ತು ಸತತವಾಗಿ ಏರಿಕೆಯಾಗುತ್ತಿರುವುದನ್ನು ವಿರೋಧಿಸಿ ಜಿಲ್ಲಾ ಕಾಂಗ್ರೆಸ್ ಮತ್ತು ನಿಪ್ಪಾಣಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಿಪ್ಪಾಣಿಯ ಪೆಟ್ರೋಲ್ ಪಂಪ್ಗಳಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರದರ್ಶನ ನಡೆಸಲಾಯಿತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಸಾರ್ವಜನಿಕರು ಕಂಗಾಲಾಗಿದ್ದಾರೆ ಸಾಮಾನ್ಯ ಜನರ ಕೌಟುಂಬಿಕ ಬಜೆಟ್ ಏರುಪೇರಾಗುತ್ತಿದೆ ಕೇಂದ್ರದ ಮೋದಿ ಸರ್ಕಾರ ಈ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಅಧಿಕಾರಕ್ಕೆ ಬಂದ ಮೇಲೆ ಬೆಲೆ ಏರಿಕೆಗೆ ಕಡಿವಾಣ ಹಾಕುವ ಮಾತು ನೀಡಿದ ಮೋದಿ ಈ ಬಗ್ಗೆ ಏನು ಮಾತನಾಡುತ್ತಿಲ್ಲ ಇದೇ ಏನು ನಿಮ್ಮ ಅಚ್ಚೆ ದಿನ ಮೋದಿ ಸರ್ಕಾರ ಜನರನ್ನು ವಂಚಿಸುತ್ತಿದ್ದು ಅಸಂವೇದನಾಶೀಲವಾಗಿದೆ ತೈಲ ಬೆಲೆ ಏರಿಕೆಯ ಪರಿಣಾಮ ಮಾರುಕಟ್ಟೆ ಮೇಲಾಗುತ್ತಿದ್ದು ಎಲ್ಲ ವಸ್ತುಗಳು ಸಹ ದುಬಾರಿಯಾಗಿವೆ ಕರೋನಾದ ಸಂಕಷ್ಟದಲ್ಲಿ ಕೆಲಸವಿಲ್ಲದ ಸಾರ್ವಜನಿಕರಿಗೆ ಬೆಲೆ ಏರಿಕೆಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಇದರಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಜಿ ಶಾಸಕ ಸಾಹೇಬ್ ಪಾಟೀಲ್ ಮಾಜಿ ಸಚಿವ ವೀರ್ ಕುಮಾರ್ ಪಾಟೀಲ್ ಮಾಜಿ ಶಾಸಕ ಸುಭಾಷ್ ಜೋಶಿ ಇವರ ನೇತೃತ್ವದಲ್ಲಿ ಬೆಲೆ ಏರಿಕೆ ವಿರುದ್ಧ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷೆ ಲಕ್ಷ್ಮಣ್ ರಾವ್ ಚಿಂಗ್ಳೆ ಮಾರ್ಗದರ್ಶನ ನೀಡಿದರು ಈ ವೇಳೆ ನಿಪ್ಪಾಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಕದಂ ಯುವ ಮುಖಂಡ ರೋಹನ್ ಸಾಳ್ವೆ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿ ಬಬನ್ ಘಾಟ್ಗೆ ಕಿರಣ್ ಕೋಕಣೆ ಯುವರಾಜ್ ಪೋಳ್ ವಿಶ್ವಾಸ್ ಪಾಟೀಲ್ ಅರುಣ್ ಆವ್ಲೇಕರ್ ಅಸ್ಲಂ ಶಿಕಲ್ಗಾರ್ ಶ್ರೀನಿವಾಸ್ ಸಂಕ್ಪಾಳ್ ಸುಧಾಕರ್ ಸೋನ್ ಸೋನ್ವಾಲ್ಕರ್ ದೀಪಕ್ ಡನಾಲ್ प्रशांत नायक, अल्लाह बागवान शरीफ बेपारी, संदीप चावरेकर, नीतिन साड़ों के, शहा, संदीप प्रतीक नीकू कड़के, कीबाल भागवान, उदय देशमाने मंसूर मुल्ला मुन्ना पटेल प्रकाश पोटजाड़े सुनील हिरगुड़े बालचंद्र पारड़े किशन दावने अब्बास पारस अनिल बोसले ದಿಲೀಪ್ ಜಾಧವ್ ಅಮುಲ್ ಬನೆ ಪ್ರಶಾಂತ್ ಹಾಂಡೋರಿ ಅಮೃತ್ ಡೋಲೆ ಅವಧೂತ್ ಗುರವ್ ಪ್ರದೀಪ್ ಸಾತ್ವೇಕರ್ ರಿಷಿ ಪಾಟೀಲ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಹಾಲಿ ಮಾಜಿ ನಗರ ಸೇವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಮಹಾನ್ಕಾರ ನ್ಯೂಸ್ಗಾಗಿ ನಿಪ್ಪಾಣಿಯಿಂದ ಗೌತಮ್ ಜಾಧವ್